ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಇದೆಯಲ್ಲ ಅನೇಕ ರೀತಿಯಲ್ಲೂ ಕೂಡ ಅದನ್ನು ತನಿಖೆ ಮಾಡಲಾಗ್ತಾ ಇದೆ ಕೊಲೆಯ ಹಿಂದೆ ಧರ್ಮದ ದ್ವೇಷದ ನೆರಳಿದೆಯಾ ಅಥವಾ ರಾಜಕೀಯವಾಗಿ ಏನಾದರೂ ಪ್ರೇರಿತವಾಗಿ ಕೊಲೆಯಾಗಿದೆಯಾ ಅಂತ ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ಪಿ ಎಫ್ ಐ ನೆರಳಿದೆ ಅಂತ ಹೇಳಲಾಗ್ತಾ ಇದೆ ಹಿಂದೂ ಹಿಂದೂ ಕಾರ್ಯಕರ್ತನ ಕೊಲೆಯಲ್ಲಿ ಪಿ ಎಫ್ ಐ ಕೈವಾಡ ಇದೆಯಾ ಹತ್ಯೆ ಪ್ರಕರಣದ ಮೂಲಕ ಪಿ ಎಫ್ ಐ ಹತ್ಯಾಕಾಂಡದ ಸಾಕ್ಷಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಪ್ರವೀಣ್ ಕೊಲೆಯಲ್ಲಿ ಆಗಿದ್ದೇನು ನಿಜಕ್ಕೆ ಯಾರ ಪ್ರಚೋದನೆ ಪಿ ಎಫ್ ಐಗೂ ಅದಕ್ಕೇನಾದರೂ ನಂಟಿದೆಯಾ ಸಾಕ್ಷಿ ಇಲ್ಲದೆ ಏನನ್ನೂ ಹೇಳಲ್ಲ ಅಂದಿದ್ದಾರೆ ಎ ಡಿ ಜಿ ಪಿ ಕೆಲವೇ ದಿನಗಳಲ್ಲಿ ಎನ್ ಐ ಎ ಸುಪರ್ದಿಗೆ ಪ್ರವೀಣ್ ಹತ್ಯೆ ತನಿಖೆ ಹೋಗುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಹೋಗುತ್ತೆ ಪ್ರವೀಣ್ ಹತ್ಯೆ ಕೇಸು ಎಲ್ಲ ವಿಚಾರ ಕೂಡ ಗೊತ್ತಾಗುತ್ತೆ ಆದರೆ ಮತ್ತಷ್ಟು ಹಂತಕರು ಬಲೆಗೆ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರವೀಣ್ ಹತ್ಯೆ ಕೇಸಲ್ಲಿ ಮೂವತ್ತು ಜನ ಬಂಧಿತ ಬಂಧನ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಎಲ್ಲ ಆರೋಪಿಗಳ ಬಂಧನವಾದ ಬಳಿಕ ಎನ್ ಐ ಎ ಹೆಗಲಿಗೆ ಸಾ ಕೊಡುವಂಥ ಸಾಧ್ಯತೆ ಇದೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ತಳಭಾಗವನ್ನು ತನಿಖೆ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರೆದಿದೆ ಎನ್ ಐ ಎ ಅಧಿಕಾರಿಗಳಿಂದ ಹತ್ಯೆಯ ಹಿಂದಿರುವಂಥ ಪ್ರಮುಖರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಪ್ರವೀಣ್ ಹತ್ಯೆಗೂ ಒಂದು ಗಂಟೆ ಮುಂಚೆ ಮಸೂದು ಮನೆ ಬಳೆ ಹೋಗಿದ್ರ ಅಂತಕರು ಈ ಬಗ್ಗೆ ಪೊಲೀಸರ ಬಳಿ ಇರುವಂಥ ಸಿ ಸಿ ಟಿ ವಿ ದಾಖಲೆ ಇದೆಯಾ ಪ್ರವೀಣನ್ನು ಮುಗಿಸಲಿಕ್ಕೆ ಸ್ಕೆಚ್ ಹಾಕಿದ್ರ ಹಂತಕರು ಯಾವ ರೀತಿ ಹಂತಕರ ಕೃತ್ಯದ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟರೆ ಮಸೂದ್ ತಲೆ ಹಿಂಭಾಗಕ್ಕೆ ಬಲವಾದ ಪಟ್ಟು ಬಿದ್ದ ಕಾರಣ ಮಸೂದ್ ಸಾವನ್ನಪ್ಪಿದ್ರು ಪ್ರವೀಣ್ಗೂ ಅದೇ ಭಾಗಕ್ಕೆ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಅಲ್ಲಿಗೆ ಒಂದೇ ತರನಾದ ಒಂದೇ ಮಾದರಿಯ ಕೊಲೆಗಳಾಗಿರೋದು ಅನೇಕ ರೀತಿಯ ಅನುಮಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಡ್ತಾರೆ ಪ್ರಜ್ವಲ್ ನೋಡ್ತಾ ಇದ್ದೇವೆ ಎರಡು ಕೊಲೆಗಳು ಎರಡು ವಿಭಿನ್ನ ಕೊಲೆಗಳು ಎರಡು ವಿಭಿನ್ನ ರೀತಿಯ ಪ್ರಕರಣಗಳಿವಾದರೆ ಒಂದೇ ಮಾದರಿಯಲ್ಲಿ ನಡೆದಿದ್ದಾವ ಕೊಲೆಯ ರೀತಿಯನ್ನು ರಿವಾಜನ್ನು ಅಥವಾ ಆ ಮಾದರಿಯನ್ನು ನೋಡಿದ್ರೆ ಒಂದೇ ರೀತಿಯಾಗಿದೆಯಾ ಹಾಗಾದರೆ ಇಲ್ಲಿ ಯಾರದ್ದೋ ಕೈವಾಡ ಇದೆ ಅಥವಾ ಈ ಎರಡು ಕೊಲೆಗಳಿಗೆ ಲಿಂಕ್ ಮತ್ತೆಲ್ಲೋ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಪ್ರಜ್ವಲ್ ಖಂಡಿತವಾಗ್ಲೂ ದಶರಥ್ ಪ್ರವೀಣ್ ನೆಟ್ಟರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮೂವರು ಆರೋಪಿಗಳನ್ನು ನಿನ್ನೆ ಪೊಲೀಸರು ಬಂಧನ ಮಾಡಿರುವಂಥದ್ದು ಈ ಹಿಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಮಂದಿಯನ್ನು ಬಂಧನ ಮಾಡಿದರು ಅದರ ಬಳಿಕ ಮೂವರು ಪ್ರಮುಖ ಆರೋಪಿಗಳನ್ನು ಸಾಕಷ್ಟು ಹುಡುಕಾಟಿದ ಬಳಿಕ ನಿನ್ನೆ ಬೆಳಿಗ್ಗೆ ತಲಪಾಡಿಯಲ್ಲಿ ಅವರನ್ನು ಬಂಧನ ಮಾಡಿರುವಂಥದ್ದು ಈ ಒಂದು ಪ್ರಕರಣದ ಇನ್ಸೈಡ್ ಮಾಹಿತಿಯನ್ನು ಪಡೆ ತಿಳಿದುಕೊಳ್ಳೋದಾದರೆ ಈ ಒಂದು ಪ್ರಕರಣಕ್ಕೆ ಪ್ರಮುಖವಾಗಿ ಒಂದು ಪಿ ಎಫ್ ಐ ಸಂಘಟನೆಯಲ್ಲಿ ಇದ್ದವರೇ ಈ ಒಂದು ಕೃತ್ಯವನ್ನು ನಡೆ ನಡೆಸಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಪೊಲೀಸ್ ಮಾಹಿತಿ ತಿಳಿದು ಬಂದಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆಯನ್ನು ಕೂಡ ಈ ಪ್ರಮುಖ ಮೂವರ ಆರೋಪಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವಂಥದ್ದು ಯಾಕಂದ್ರೆ ಎಲ್ಲರೂ ಕೂಡ ಪಿ ಎಫ್ ಐ ಸಂಘಟನೆಯಿಂದ ಸಕ್ರಿಯರಾಗಿದ್ದರು ಮತ್ತು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದರು ಎಂಬ ಮಾಹಿತಿಗಳು ಕೂಡ ಪೊಲೀಸರಿಗೆ ಗೊತ್ತಿರೋದ್ರಿಂದ ಅವರು ಸಕ್ರಿಯರಾಗಿದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವಂತದ್ದು ನಿನ್ನೆ ಇವರನ್ನ ಬಂಧನ ಮಾಡಿದ ತಕ್ಷಣ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ಪಡೆದುಕೊಂಡಿದ್ದರು ಯಾಕಂದ್ರೆ ಈ ಈ ಒಂದು ಹತ್ಯೆಗೆ ಸಾಕಷ್ಟು ಸ್ಕೆಚ್ಚನ್ನು ಮಾಡಲಾಗಿತ್ತು ಯಾಕಂದರೆ ಧರ್ಮದಂಗಲ್ ವಿಚಾರ ಬಂದ ಸಂದರ್ಭದಲ್ಲಿ ಆ ಒಂದು ಸ ಬ ವಿಚಾರ ಬಂದ ಸಂದರ್ಭದಲ್ಲಿ ಪ್ರವೀಣ್ ಒಂದು ಟಾರ್ಗೆಟ್ ಮಾಡಲಾಗಿತ್ತು ಯಾಕಂದರೆ ಪ್ರವೀಣ್ ಅವರು ಒಂದು ಕೋಳಿ ಅಂಗಡಿಯನ್ನು ಇಟ್ಟುಕೊಂಡು ತನ್ನ ತಮ್ಮ ಬಿಸ್ನೆಸ್ಸನ್ನು ಆರಂಭಿಸಿದ್ರು ಆ ಒಂದು ಸಂದರ್ಭದಲ್ಲಿ ಜಡ್ಕ ಮತ್ತು ಹಲಾಲ್ ವಿಚಾರ ಸ ಮುನ್ನೆಲೆಗೆ ಬಂದಿತ್ತು ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಪ್ರವೀಣ್ ನೆಟ್ಟರನ್ನು ಹತ್ಯೆ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ನಿನ್ನೆ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಅದರ ಬಳಿಕ ಮಸೂದು ಅಂದರೆ ಕೆಲವು ದಿನಗಳ ಹಿಂದೆ ಅದೇ ಭಾಗದಲ್ಲಿ ಸುಳ್ಯ ಭಾಗದಲ್ಲಿ ಮಸೂದ್ ಹತ್ಯೆಯನ್ನು ನಡೆದಿತ್ತು ಅದೇ ಮಾದರಿಯಲ್ಲಿ ಪ್ರವೀಣ್ನವರ ಹತ್ಯೆ ಮಾಡಲಿಕ್ಕೂ ಕೂಡ ಈ ಒಂದು ಹಂತಕರು ಪ್ಲ್ಯಾನ್ ನಡೆಸಿದ್ರು ಎಂಬ ಮಾಹಿತಿ ಕೂಡ ಲ ಲಭ್ಯವಾಗಿರುವಂಥದ್ದು ಯಾಕಂದರೆ ಪ್ರವೀಣ್ ನೆಟ್ಟರನ್ನು ಹತ್ಯೆ ಮಾಡಲಿಕ್ಕೆ ಜುಲೈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಪ್ರವೀಣ್ನ ಅಂಗಡಿಯ ಹತ್ತಿರ ಬರ್ತಾರೆ ಅಲ್ಲಿ ಪ್ಲ್ಯಾನ್ ಆದ ಸಂದರ್ಭದಲ್ಲಿ ಇಪ್ಪತ್ತಾರಕ್ಕೆ ಏನೇ ಕಾರಣ ಬಂದರೂ ಕೂಡ ಅವರನ್ನು ಮರ್ಡ್ರ್ ಮಾಡಬೇಕು ಅಥವಾ ಹತ್ಯೆ ಮಾಡಬೇಕು ಎಂಬ ಪ್ಲ್ಯಾನನ್ನು ಹಂತಕರು ಮಾಡಿರುವಂಥದ್ದು ಅದಕ್ಕಿಂತ ಮುಂಚೆ ಪ್ರವೀಣ್ ಪ ಪ್ರವೀಣನ ಹತ್ಯೆ ಮಾಡೋಕ್ಕಿಂತ ಮುಂಚೆ ಮಸೂದ್ನವರ ಮನೆಗೆ ಹೋಗಿ ಬಂದಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಮಸೂದ್ನ ಮನೆಯ ಪಕ್ಕದಲ್ಲಿರುವಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪೂರ ಪೊಲೀಸರು ಪರಿಶೀಲನೆ ಮಾಡ್ತಿರುವಂಥದ್ದು ಯಾಕಂದರೆ ಮಸೂದ್ನನ್ನು ಯಾವ ರೀತಿಯಾಗಿ ಅಲ್ಲಿ ತಲೆಗೆ ಹೊಡೆದು ಹತ್ಯೆ ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಪ್ರವೀಣ್ ನೆಟ್ಟರನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಆ ಬ ಆ ಒಂದು ದೃಷ್ಟಿಕೋನದಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿರುವಂಥದ್ದು ಮತ್ತು ಹದಿನೈದು ದಿನಗಳ ಕಾಲ ಅವರು ಇಲ್ಲಿ ಅಂದರೆ ಈ ಒಂದು ಪ್ರವೀಣ್ ನೆಟ್ಟರ್ ಹತ್ಯೆ ಆದ ಬಳಿಕ ಹದಿನೈದು ತನಿಖ ದಿನಗಳ ಬಳಿಕ ಪ್ರಮುಖ ಆರೋಪಿಗಳು ಬಂಧನ ಆಗಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಯಾರೆಲ್ಲ ಆಶಯ ನೀಡಿದ್ದಾರೆ ಮತ್ತು ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಮತ್ತು ಯಾರೆಲ್ಲ ಇದರ ಹಿಂದೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ನನ್ನ ಕೂಡ ಬಂಧಿಸ್ತೇವೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಆಗಿ ಸೂಚನೆ ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಮೂವತ್ತು ಮಂದಿ ಬಂಧನ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಅದೇ ಅದೇ ರೀತಿಯಾಗಿ ಪ್ರವೀಣ್ ನೆಟ್ಟರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಡಿಬಿಟ್ಟಿರುವಂತದ್ದು ಇದರ ಬಗ್ಗೆ ಪರಿಶೀಲನೆ ಮಾಡುವಂತಂದ್ರೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಕೂಡ ಈ ನಿಟ್ಟಿನಲ್ಲಿ ಈ ಒಂದು ಮೂವತ್ತು ಮಂದಿ ಬಂಧನ ಆದ ಬಳಿಕ ಈ ಒಂದು ಪ್ರಕರಣವನ್ನ ಎನ್ಐಎ ತಂಡಕ್ಕೆ ಕೊಡುವಂತ ಕೆಲಸವನ್ನ ಕೂಡ ಪೊಲೀಸ್ ಇಲಾಖೆ ಮಾಡುವ ಸಾಧ್ಯತೆ ಇರುವಂತದ್ದು ದಶರಥ ಜೊತೆಗೆ ಇಲ್ಲಿ ಪಿ ಎಫ್ ಐ ನಂಟಿನ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಸ್ತಾಪ ಆಗ್ತಾ ಇದೆ ಪಿ ಎಫ್ ಐ ಯಾವ ರೀತಿ ಇಲ್ಲಿ ಕೊಲೆಯ ಸಂಚಿಗೆ ರೂಪಿಸ್ತಾ ಅಥವಾ ಸಪೋರ್ಟ್ ಮಾಡ್ತಾ ಕೊಲೆ ಗಡಕರಿಗೆ ಆಶ್ರಯ ಕೊಡ್ತಾ ಈ ರೀತಿಯಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವ ಆಗುತ್ತೆ ಯಾಕೆಂದರೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಇದೆಯಲ್ಲ ಇಡೀ ರಾಜ್ಯವನ್ನು ಅದು ಹೇಳಿ ಕೇಳಿ ರಾಜ್ಯ ಸರ್ಕಾರವನ್ನೇ ಮುಜುಗರಕ್ಕೀಡು ಮಾಡಿದಂಥ ಪ್ರಕರಣ ಸೊ ಮಸೂದ್ ಮನೆಗೂ ಹೋಗಿ ಬಂದಿದ್ದಾರೆ ಜೊತೆಗೆ ಅವರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವೆರಡಕ್ಕೂ ಒಂದು ಇಂಟ್ರ್ ಕನೆಕ್ಷನ್ ಇದ್ದಂಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಯಾಕೆಂದರೆ ತನಿಖೆ ನಡೆಯುವಾಗ ನಾವೇನೇನೂ ಕಮೆಂಟ್ ಮಾಡೋಕ್ಕಾಗಲ್ಲ ಕೆಲವಷ್ಟು ಸೂಕ್ಷ್ಮ ಘಟನೆಗಳನ್ನು ನೋಡ್ತಾ ಇದ್ದರೆ ಇದೊಂದು ರೀತಿಯ ಬೇರೆ ಪ್ರಕರಣ ಥರ ಕಾಣಿಸ್ತಾ ಇದೆ ಸೊ ಹೀಗಾಗಿ ಎನ್ ಐಗೆ ಎನ್ ಐ ಎ ಪ್ರಕಾರ ಇನ್ನೆಷ್ಟು ಜನರನ್ನು ಬಂಧಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ದಶರಥೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರಾಗಿರುವಂಥದ್ದು ಸರ್ಕಾರ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಬಂಧಿಸಲೇಬೇಕು ಎಂಬ ಖಡಕ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ನೆಟ್ಟರ್ ಪ್ರವೀಣ್ ನೆಟ್ಟರ್ ಪ್ರಕರಣ ನಡೆದ ಸಂದರ್ಭದಲ್ಲಿ ಎ ಡಿ ಜಿ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೀಡುಬಿಟ್ಟಿರುವಂಥದ್ದು ಕ್ಷಣ ಕ್ಷಣದ ಮಾಹಿತಿಗಳನ್ನು ಪಡೆದುಕೊಳ್ತಿದ್ರು ಆದರೆ ಎರಡು ದಿನಗಳ ಹಿಂದೆ ಬಂದಿರುವ ಬಂದ ಒಂದು ದಿಢೀರಾಗಿ ಮಂಗಳೂರಿಗೆ ಬಂದ ತಕ್ಷಣ ಒಂದು ಅವರ ಯಾರು ಆರೋಪಿಗಳಿದ್ದಾರೆ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದೇವೆ ಎಂಬ ಮಾಹಿತಿಯನ್ನು ಕೊಟ್ಟ ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಇದರಲ್ಲಿ ಯಾವ ರೀತಿಯ ಸಂಘಟನೆಯ ಕೈವಾಡ ಇದೆ ಎಂಬುದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಿರುವಂಥದ್ದು ಯಾಕಂದರೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಕೂಡ ಪಿ ಎಫ್ ಐ ಸಂಘಟನೆ ಜೊತೆ ನಂಟು ಇದೆ ಎಂಬ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಕೂಡ ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ ಅದನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಅದರ ಮೂಲಕವಾಗಿಯೂ ಕೂಡ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ ಇರುವಂತದ್ದು ಪೊಲೀಸರು ಹೇಳಿರುವ ಪ್ರಕಾರ ಇದರಲ್ಲಿ ಮೂವತ್ತು ಮೂವತ್ತಕ್ಕೂ ಅಧಿಕ ಮಂದಿಗಳು ಶಾಮೀಲಾಗಿರುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಪರೋಕ್ಷವಾಗಿ ಅಂದ್ರೆ ಆಶ್ರಯ ಕೊಟ್ಟವರು ಯಾರಾಗಿರ್ಬೋದು ಅವರು ಕೇರಳ ಭಾಗಕ್ಕೆ ಹದಿನೈದು ದಿನ ದಿನಗಳ ಕಾಲ ಕೇರಳ ಭಾಗದಲ್ಲಿ ಇದ್ರು ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಅಲ್ಲಿ ಯಾರು ಆಶ್ರಯ ಕೊಟ್ಟಿದ್ರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಆಶ್ರಯ ಕೊಟ್ಟಿದ್ರು ಉತ್ತರ ಕನ್ನಡ ಭಾಗದಲ್ಲಿ ಕೂಡ ಅವ್ರು ಹೋಗಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅಲ್ಲಿ ಯಾರು ಆಶ್ರಯ ಕೊಟ್ಟಿದ್ರು ಅವರನ್ನ ಎಲ್ಲರನ್ನು ಕೂಡ ಬಂಧಿಸುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತಕ್ಕೂ ಅಧಿಕ ಮಂದಿಯನ್ನ ಬಂಧಿಸುವ ಎಲ್ಲಾ ಸಾಧ್ಯತೆಗಳು ಇಡುವಂಥದ್ದು ಅದರ ಬಳಿಕ ಎನ್ಐಎ ತಂಡಕ್ಕೆ ಈ ಒಂದು ಈ ಒಂದು ಪ್ರಕರಣವನ್ನ ಒಪ್ಪಿಸುವ ಕೆಲಸಕ್ಕೆ ಮುಂದಾಗ್ತೇವೆ ಅಂತ ಎ ಡಿ ಜಿ ಪಿ ಕೂಡ ಹೇಳಿರುವಂತದ್ದು ದಶರಥ್ ಥ್ಯಾಂಕ್ ಯು ಪ್ರಜ್ವಲ್